नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। यो विप्रलम्बविपरीतमतिप्रभूतवादान्निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च कैवल्यवर्जितमजं विभुमाद्यमीशं वंदे भवघ्नमरासुरसिद्धवंद्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तिस्तु सतां। ಬಗೆ ಬಗೆಯ ಘಟನೆಗಳು ದ್ವಾರಕೆಯ ಸುತ್ತ ನಡೀತಾ ಇರುವುದನ್ನ ಎಲ್ಲರೂ ಗಮನಿಸ್ತಾ ಇದ್ರು ಅನ್ನುವ ಹಾಗೆ ನಾವು ಕೆಲವು ಸಂಗತಿಗಳು ಏನೇನಾದವು ಅನ್ನೋದನ್ನ ನೋಡಿದ್ವಿ. ಮಣಿಯ ವಿಶೇಷತೆ ಅದು ಅಕ್ರೂರನಲ್ಲಿ ಉಳಿದಿತ್ತು. ಅದನ್ನ ಕೃಷ್ಣ ಅಣ್ಣನಿಗೆ ಕೊಡುವಂತಹ ಅಂದ್ರೆ ಮತ್ತೆ ವಾಪಸು ತರಿಸುವಂತಹ ಒಂದು ಪ್ರಸಂಗ ನಡೆಯುತ್ತೆ. ಬಲರಾಮ ವಿದೇಹ ಪಟ್ಟಣದಿಂದ ಬರ್ತಾನೆ ಕೃಷ್ಣ ಹೇಳಿದ್ಮೇಲೆ, ಅಕ್ರೂರ ನಿನ್ ಕೈಲಿದ್ದ ಮಣಿಯನ್ನ ತೋರಿಸು ಅಂತ ಎಲ್ಲರ ಕಡೆಗೆ ತೋರಿಸ್ತಾನೆ. ಇಷ್ಟಾದ್ಮೇಲೆ ಕೃಷ್ಣ ತಾನು ಯಾವತ್ತೂ ಕಪಟ ಮಾಡಿಲ್ಲ ಅನ್ನೋದನ್ನ ಅಣ್ಣನಿಗೆ ಭರವಸೆ ಮೂಡುವಂತೆ ಮಾಡಿ ಆ ಬಳಿಕ ಬಲರಾಮನಿಗೂ ಉಗ್ರಸೇನನಿಗೂ ಸಾಂಬನ ತಾಯಿಯಾಗಿರುವಂತಹ ಜಾಂಬವತಿಗೂ ಈ ಮಣಿಯ ಬಗ್ಗೆ ಅಪೇಕ್ಷೆ ಇರುವುದನ್ನು ಅವನು ಅರ್ಥ ಮಾಡಿಕೊಳ್ತಾನೆ. ಅದಾದ್ಮೇಲೆ ಅಕ್ರೂರನಲ್ಲೇ ಅದು ಇರಲಿ ಅನ್ನುವ ಹಾಗೆ ಅವನು ಅಪೇಕ್ಷೆ ಪಡ್ತಾನೆ. ಆಸ್ತಾಮ್ ಅಕ್ರೂರೇ ಮಣಿರನ್ನೀರಧಾರ್ಯ ಸದಾ ಯಜ್ಞ ದಾನಪತೇ ಸಧಾರ್ಯ ನ ಸತ್ಯ ಕೃಷ್ಣ ವಾಂಚಿತಾಂ ಕಿಂಚಿತ್ಸೇತ್ಥಾಪಿ ತಸ್ಯ ಯೋಗ್ಯ ಇತ್ಯಾಹ ಕೃಷ್ಣ ಅಂತ ಹಿಂದೆ ಹೇಳಿದ್ದ. ಯಾರಿಗೂ ಅದನ್ನ ಉಪಯೋಗಿಸ್ಕೊಳ್ಳಿಕ್ ಆಗುದಿಲ್ಲ, ಅದು ಅಕ್ರೂರನಲ್ಲೇ ಇರ್ಲಿ. ಯಾಕೆಂದ್ರೆ ಅದನ್ನು ಉಪಯೋಗಿಸ್ಕೊಳ್ಳುದು ಅಂದ್ರೆ ಅದಕ್ಕೊಂದಿಷ್ಟು ನಿಯಮಗಳನ್ನ ಹೇಳ್ತಾರೆ. ಎಲ್ಲ ಕಾಲದಲ್ಲಿಯೂ ಅತ್ಯಂತ ಶುಚಿಯಾಗಿರಬೇಕು, ಬ್ರಹ್ಮಚರ್ಯವನ್ನು ಪಾಲಿಸಿಕೊಳ್ಬೇಕು. ಹಾಗಿರುವ ವ್ಯಕ್ತಿ ಧರಿಸಿದ್ರೆ ಮಾತ್ರ ಆ ರಾಷ್ಟ್ರಕ್ಕೆ ಒಳ್ಳೇದಾಗುತ್ತೆ ಹೊರತು ಅದನ್ನು ಒಬ್ಬ ಸ್ವಾರ್ಥಕ್ಕಾಗಿ ಬಳಸಿಕೊಂಡ್ರೆ ಅದು ಅತ್ಯಂತ ಅನರ್ಥಕ್ಕೆ ಕಾರಣ ಆಗುತ್ತೆ ಅಂತ ಹೀಗೆ ಅದರದೊಂದು ನಿಯಮ ಇದ್ದದ್ರಿಂದ ರಾಷ್ಟ್ರ ನಾಶ ಆಗುವುದನ್ನ ಬೇರೆ ಯಾರೂ ಕೂಡ ಇಟ್ಟುಕೊಂಡ್ರೆ ಅದು ಸಮಸ್ಯೆನೇ ಇದೆ. ಸ್ವಾರ್ಥಕ್ಕಾಗಿ ಬಳಕೆ ಆಗುದ್ರಿಂದ ತನಗೆ ಅದರ ಅಪೇಕ್ಷೆ ಇರಲಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಹೇಳುದು ನೋಡಿದ್ರೆ ಕೃಷ್ಣ ತಾನು ಯಾಕೆ ಕರೆಸಲಿಲ್ಲ ಅಂತ ಆಗ ವ್ಯಾಖ್ಯಾನ ಮಾಡ್ತಾ ಅವನು 16,100 ಜನ ಮದುವೆ ಆಗಿದ್ದಾನೆ, ಆದ್ದರಿಂದ ತಗೊಳ್ಳಿಕ್ ಆಗುದಿಲ್ಲ ಅನ್ನೋ ತರ. ಆದ್ರೆ ಅನಾದಿ ಬ್ರಹ್ಮಚಾರಿ ಚ ಅನ್ನುವ ಮಾತನ್ನು ಪುರಾಣವೇ ಹೇಳುತ್ತೆ, ಅದರಿಂದ ಅದೊಂದು ನೆಪ ಅಷ್ಟೆ. ಮತ್ತೆ ನಾನು ತಗೊಳ್ಳೋದಿಲ್ಲ ಅನ್ನೋದು ಸತ್ಯಭಾಮೆ ಜೊತೆಗಿದ್ರು ಕೂಡ ಅದು ನನ್ನ ಹತ್ರ ಇಲ್ಲ ಅಂದ್ರೆ ಅವಳ ಹತ್ರ ಇಲ್ಲ, ಅಥವಾ ನನ್ನ ಅವಳ ನಾನು ಬಯಸುವುದಿಲ್ಲ ಅಂದ್ಮೇಲೆ ಅವಳು ಅದನ್ನ ಇಷ್ಟ ಪಡುವುದಿಲ್ಲ. ಇನ್ನು ಅಣ್ಣ ಬಲರಾಮ ಬಹಳ ಮದಿರಾಪಾನಿ, ಅವನು ಒಂದು ರೀತಿ ಈ ಕುಡಿತದ ವ್ಯವಸ್ಥೆಯಲ್ಲಿರುವವನು. ಈ ಕುಡಿತಕ್ಕೆ ಸಿಲುಕಿದವನ ಕೈಗೆ ಅದು ಸಿಕ್ಕಿದ್ರೆ ಅದು ಒಂದು ಕಷ್ಟ ಅನ್ನುವ ದೃಷ್ಟಿಯಿಂದ ಬಲರಾಮನ ಕೈಯಲ್ಲೂ ಬೇಕಾಗಿಲ್ಲ. ಇನ್ನು ಎದುಗಳು ಅಥವಾ ಇನ್ಯಾರನ್ನೇ ತೆಗೆದುಕೊಂಡಾಗ್ಲೂ ಕೂಡ ಅದು ಅಕ್ರೂರಿನಲ್ಲಿ ಇದ್ರೇನೆ ಕ್ಷೇಮ ಅನ್ನುವ ದೃಷ್ಟಿ ನಮ್ಗೆಲ್ರಿಗೂ ಕೂಡ ಅನ್ನಿಸ್ತಾ ಇರುವುದು. ಮಣಿ ಸಿಕ್ಕಿದಾಗ ಬಲರಾಮ ಬಂದು ಅದು ನನಗ್ ಬೇಕು ಅನ್ನುವ ಯೋಚನೆ ಇತ್ತು. ಸತ್ಯಭಾಮೆಗೆ ನನ್ನಪ್ಪ ಕೊಟ್ಟದ್ದು ಅಂತ ಒಂಚೂರು ಅಂದ್ರೆ ಸತ್ಯಭಾಮೆ ಬಯಸೋಳಲ್ಲ ಕೃಷ್ಣ ಬಯಸದೆ ಇದ್ರೆ, ಆದ್ರೆ ಒಂದು ಅಧಿಕಾರ ಚಲಾಯಿಸ್ಲಿಕ್ಕಂತೂ ಎಲ್ಲರ ತಲೆಯಲ್ಲೂ ಇರಬೇಕು. ಹಾಗಾಗಿ ಇದೆಲ್ಲವನ್ನು ನಿರಾಕರಿಸ್ಲಿಕ್ಕೋಸ್ಕರ ಅವನು ಅಕ್ರೂರನಲ್ಲಿ ಆ ಮಣಿಯ
ಎಂಥ ಒಂದು ಆಲೋಚನೆ ಗಮನಿಸಿ, ಅಂದ್ರೆ ಈ ಅಧಿಕಾರದ ವ್ಯವಸ್ಥೆ ಅನ್ನೋದು ಎಲ್ಲ ಕಾಲದಲ್ಲೂ ಒಂದು ರೀತಿಯಲ್ಲಿ ದುಡುಕಿಗೋ ಅಥವಾ ಇನ್ನೇನು ಅನರ್ಥಕ್ಕೆ ಕಾರಣ ಆಗುತ್ತೆ ಅನ್ನೋದೇ ಸತ್ಯ. ಅದರಿಂದಾಗಿ ಕೃಷ್ಣ ಆ ಸಂಪತ್ತಿನ ಮೂಲ ಬಂದಾಗ ಬೇರೆ ಏನೇ ತಪಸ್ ಮಾಡ್ಲಿಕ್ಕೆ ಯಾರಿಗಾದ್ರೂ ಹೇಳಿ ಅಂದ್ರೆ ಇದ್ರೆಲ್ಲ ಅರ್ಧ ಮಂದಿ ಹಿಂದೆ ಸರಿತಾರೆ. ಇನ್ನೇನೋ ಕೆಲಸ ದೇಶಕ್ಕಾಗಿ ಲೋಕಕ್ಕಾಗಿನೂ ಮಾಡಬೇಕು, ಅದರ ಹೊಣೆಗಾರಿಕೆಯನ್ನು ಹೊರಬೇಕು ಅಂದಾಗ ನಾವು ಯಾರು ಕೂಡ ಮುಂದೆ ಸರಿಯುವುದಿಲ್ಲ. ಆದ್ರೆ ಏನಾದ್ರೂ ಒಂದು ಲಾಭ ಇರುವ ಯೋಜನೆಯ ಉಸ್ತುವಾರಿ ಇದ್ದಾಗ ಎಲ್ಲರೂ ಅದನ್ನ ನನಗೆ ಕೊಡ್ಲಿಲ್ಲ, ಇದನ್ನ ನನಗೆ ಕೊಡ್ಲಿಲ್ಲ ಅಂತ ನಾವು ಜಗಳಾಡುದು ನೋಡ್ತೇವೆ. ಅದರಿಂದ ಮೂಲದಲ್ಲಿ ಬಂದ ಅಂದ್ರೆ ಇದು ಹರಿವಂಶದಲ್ಲಿಯೂ ಭಾಗವತದಲ್ಲಿಯೂ ಬಂದ ಸಂಗತಿಯನ್ನ ಆಚಾರ್ಯರು ಇಷ್ಟು ಸರಳವಾಗಿ ಸಂಗ್ರಹ ಮಾಡಿ ಮುಗಿಸಿಬಿಟ್ರು. ಮುಂದಿನ ಪದ್ಯದಲ್ಲಿ ಲಬ್ಧ್ವಾ ರತ್ನಂ ದಾನಪತಿ ಸದೈವ ಸಂದೀಕ್ಷಿತೋಭೂತ್ ಯಜ್ಞ ಕರ್ಮಣ್ಯತಂದ್ರ ಪ್ರದರ್ಶ್ಯ ಕೃಷ್ಣೋ ಹಲಿನೇ ರತ್ನಮೇತ ಚಕ್ರ ಪ್ರಸ್ಥಂ ಪಾಂಡವ ಸ್ನೇಹತೋಗಾತ್. ಅಲ್ಲಿ ತನಕ ಬಲರಾಮ ಅಲ್ಲಿ ಇರ್ಲಿಲ್ಲ, ವಿದೇಹಕ್ಕೆ ಹೋಗಿ ಬಿಟ್ಟಿದ್ದ. ಕೃಷ್ಣ ಈಗ ಹೊರಟು ಬಿಟ್ಟ, ಇವರಿಗೆಲ್ಲ ತೋರಿಸಿ ನನ್ನ ಹತ್ರ ಇಲ್ಲ ಮಣಿ, ನನಗೆ ಬೇಕಾಗಿಯೂ ಇಲ್ಲ, ಅದು ಯಾರ ಹತ್ರ ಇರ್ಬೇಕು ಅವ್ರ ಹತ್ರನೇ ಇರ್ಲಿ ಅಂತ ತೋರಿಸಿ ಹೊರಟೇ ಬಿಟ್ಟ. ಅಂದ್ರೆ ಇದು ಕೃಷ್ಣನ ನಿರ್ಲಿಪ್ತತೆ, ಮತ್ತೆ ಅವನಿಗೆ ಯಾವ್ದ್ರ ಅಗತ್ಯವೂ ಇಲ್ಲ. ಆದ್ರೆ ಏನೇನು ಆಕ್ಷೇಪಗಳು ಬರುತ್ತೆ ಅದನ್ನ ಪರಿಹರಿಸಿಕೊಳ್ಬೇಕಾದ ಸಾಧ್ಯವಾದಷ್ಟರ ಮಟ್ಟಿಗೆ ಅದು ಮಾಡಲೇಬೇಕು ಅನ್ನೋದು ಒಂದು ನಿಯಮವನ್ನ ಲೋಕದಲ್ಲಿ ತೋರಿಸಿಕೊಡ್ಲಿಕ್ಕೋಸ್ಕರ ಭಗವಂತ ಹಾಗೆ ನಟಿಸಿದ. ದಾನಪತಿ, ಮತ್ತೆ ಆಚಾರ್ಯರು ನೋಡಿ ಅವನ ಹೆಸರನ್ನ ಬಳಸುವಾಗ ದಾನಪತಿ ಅಂತ ಬಳಸ್ತಾರೆ. ಅಂದ್ರೆ ಅಕ್ರೂರನಿಗೆ ಇದ್ದ ಒಂದು ವಿಶಿಷ್ಟವಾದ ಗೌರವ ಅದು. ನಿಜದ ಅರ್ಥದಲ್ಲಿ ದಾನವನ್ನು ಮಾಡುತ್ತಾ ಇದ್ದವ ಅಕ್ರೂರ. ಬೇರೆ ವ್ಯವಸ್ಥೆಯಲ್ಲಿ ಬಹಳ ಜನರನ್ನ ನಾವು ದಾನ ಮಾಡಿದ್ ನೋಡ್ತೇವೆ, ಆಮೇಲೆ ದಾನ ಮಾಡಿದ್ದು ಅಂತ ಕೆಳಗೆ ಬೋರ್ಡ್ ಹಾಕೊಂಡು ಓಡಾಡುದು, ಹೇಳ್ತಾ ಓಡಾಡುದು, ಹತ್ತು ಜನರತ್ತೆ ಹೇಳಿಸ್ತಾ ಓಡಾಡಿಸುದು, ಇದೆಲ್ಲ ಬೇಕಾದಷ್ಟಿದೆ. ಅಯ್ಯೋ ನಾವು ಅಪರೋಕ್ಷ ಜ್ಞಾನಿಗಳು ಅಂತ ಹೇಳಿ ಎಲ್ರಿಗೂ ನಾವು ಇಂತಿಂತ ವರವನ್ನ ಪಡೆದಿದ್ದೇವೆ ಅಂತ ಹೇಳಿ ಅಂತ ಇವತ್ತಿಗೂ ಬಡ್ಕೊಳ್ಳೋರು ಬೇಕಾದಷ್ಟು ಜನ ಇದ್ದಾರೆ. ಅದನ್ನ ಹೇಳಿ ಬರುವುದು ಅಂತ ಅನ್ನೋ ಒಂದು ಸಂಗತಿ ಅಲ್ಲ ಅದು. ಅಯ್ಯೋ ನಾವು ಅಪರೋಕ್ಷ ಜ್ಞಾನಿಗಳಾಗಿದ್ದೇವೆ ಅಂತ ಲೋಕಕ್ಕೆ ಗೊತ್ತಾಗದಿದ್ರೆ ನಮ್ಮ ಹಾಡು ಯಾರು ಕೇಳಲ್ಲ ಅನ್ನೋ ತರ ಒಂದು ಒದ್ದಾಟದ ಸ್ಥಿತಿಯಲ್ಲಿ ತಮ್ಮ ಅಸಹಾಯಕತೆಯನ್ನು ಬದುಕಿಗಾಗಿ ತೊಡುವ ಮುಖವಾಡಗಳನ್ನೆಲ್ಲ ಹೇಗೇಗೇಗೋ ಎಲ್ಲೆಲ್ಲೋ ಕಳಚಿಕೊಳ್ತಾರೆ, ಏನ್ ಮಾಡ್ತಾ ಇದ್ದೇವೆ ಅಂತಾನು ಎಚ್ಚರ ಇರಲ್ಲ. ತನಗೆ ಅಂತರಂಗದ ಸಹಜವಾದ ಸುಖ ಆಗಿದ್ದು ಹೌದಾಗಿದ್ದೆ ಅವನದನ್ನು ಒಂದು ಹೇಳಲ್ಲ, ಮತ್ತೆ ಯಾರಿಗೂ ಅದನ್ನ ಹೇಳ್ಕೊಂಡು ಬನ್ನಿ ಅನ್ನೋ ಆದೇಶವನ್ನು ಮಾಡಲ್ಲ. ಅಗತ್ಯ ಬಿದ್ದಲ್ಲಿ ಹೇಳಲೇಬೇಕಾದಲ್ಲಿ ಯಾರಲ್ಲೋ ಒಬ್ಬರಲ್ಲಿ ಅಂತಹ ಮಾತುಗಳನ್ನ ಅಪ್ರಾಸಂಗಿಕವಾಗಿ ಮಾತಾಡಿರ್ತಾರೆ ಹೊರತು ಹೇಳ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಬಂದಿರುವುದಿಲ್ಲ. ಸಹಜವಾಗಿ ಏನೋ ಇನ್ನೊಂದು ಹೇಳುವಾಗ ಇದು ಜೊತೆಗೆ ಸೇರ್ಕೊಂಡಿರುತ್ತೆ, ಅದು ಸೂಚ್ಯವಾಗಿ ಬಂದಿರುತ್ತೆ ಅಂತ ಸಂಗತಿಗಳು. ಹಾಗೆ ಇಲ್ಲಿ ದಾನಪತಿಯಾದಂತವನ ಬಗ್ಗೆ ಕೃಷ್ಣ ಹೇಳಿದ್ರಿಂದ ನಮ್ಗೆ ಗೊತ್ತಾಯ್ತು. ಸದೈವ ಸಂದೀಕ್ಷಿತ, ಅವನು ಯಾವಾಗ್ಲೂ ಉತ್ತಮ ದೀಕ್ಷೆಯಲ್ಲಿ ತುಂಬಿದ್ದ. ಯಜ್ಞವನ್ನ ಮಾಡುವುದಕ್ಕೆ ದೀಕ್ಷೆ ಬೇಕು ಅಂತ ಹೇಳಿದ್ರು. ಯಜ್ಞ ಕರ್ಮದಲ್ಲಿಯೂ ಆ ಮಣಿಯನ್ನು ಹೊರುವುದಕ್ಕೆ ವಿಶಿಷ್ಟವಾದ ದೀಕ್ಷೆ ಬೇಕು. ಇನ್ನು ಯಜ್ಞ ಅಂದಾಗ ಇನ್ನೂ ಅತ್ಯಂತ ಹೆಚ್ಚು ವ್ರತಾನುಷ್ಠಾನಗಳಲ್ಲಿ ತೊಡಗಬೇಕು. ಅಂತಹ ತೊಡಗಿಕೊಳ್ಳುವಿಕೆಯನ್ನ ದಾನಪತಿಯಾದ ಅಕ್ರೂರ ಚೆನ್ನಾಗಿ ನಡೆಸ್ತಾ ಇದ್ದ, ಆತ್ಯಂತಿಕವಾಗಿ ತನ್ನನ್ನು ತೊಡಗಿಸಿಕೊಂಡ. ಹೀಗೆ ಕೃಷ್ಣ ಬಲರಾಮನಿಗೆ ರತ್ನವನ್ನು ತೋರಿಸಿ ತಾನು ಇದರಲ್ಲಿ ಪಾಲುದಾರನೂ ಅಲ್ಲ, ತಾನೇ ತನ್ನ ತೆಗೆದುಕೊಂಡು ಇಲ್ಲ ಅನ್ನೋದನ್ನ ತೋರಿಸಿ ಪಾಂಡವರ ಮೇಲಿನ ಪ್ರೀತಿಯಿಂದ ಅವನು ಸ್ನೇಹತಃ ಪಾಂಡವ ಸ್ನೇಹತಃ ಇಂದ್ರ ಚಕ್ರಪ್ರಸ್ಥಂ ಅಗಾ ಚಕ್ರಪ್ರಸ್ಥದ ಕಡೆಗೆ ಹೋದ. ಅಂದ್ರೆ ಎಲ್ಲವೂ ಕೂಡ
ಸಹಜವಾಗಿ ಒಂದಾದ್ಮೇಲೆ ಒಂದು ಘಟನೆ ನಡೆಯುವಾಗ ನಮ್ಗೆ ಇದು ಇತಿಹಾಸ ಅಂತ ಹೇಳಬೇಕಾಗುತ್ತೆ ಹೊರತು ಇದನ್ನು ಕೇವಲ ಕಾವ್ಯ ಅಂತ ಹೊರಗಿನಿಂದ ಕಲ್ಪಿತವಾದ ಸಂಗತಿ ಅಂತ ಹೇಳಬೇಕಾದಗತ್ತಿಲ್ಲ. ಎಲ್ಲಿದ್ದ, ಎಷ್ಟು ವರ್ಷ ಇದ್ದ, ಯಾರು ಬಂದ್ರು, ಅಲ್ಲಿ ಏನಾಯ್ತು, ಇದನ್ನ ಒಂದು ಘಟನೆಯನ್ನ ಮುಕ್ತಾಯಗೊಳಿಸಿದ ಬಗೆ ಹೇಗೆ, ಇದೆಲ್ಲವನ್ನು ಇಷ್ಟು ಬಿಡಿಸಿ ಹೇಳ್ತಾರೆ ಅಂತಂದಾಗ, ಇದರಲ್ಲೊಂದು ಮಹತ್ವದ ನಿರ್ಣಯಗಳನ್ನು ಕೊಡ್ತಾ ಹೋಗ್ತಾರೆ ಅಂತಂದಾಗ, ಇದೆಲ್ಲವೂ ಕೂಡ ಒಂದು ನಡೆದ ಘಟನೆಯಾಗಿದ್ರೆ ಮಾತ್ರ ಇಷ್ಟು ವಿವರವನ್ನ ಬೇಡುತ್ತೆ ಒಂದು ಕಥೆ. ಅಥವಾ ಈಗ ನಾವು ಯಾವುದೋ ಒಂದು ಕಾದಂಬರಿಯಲ್ಲಿ ಯಾವುದೋ ಒಂದು ಪಾತ್ರ ತಪ್ಪು ಮಾತಾಡುತ್ತೆ ಅಂದಾಗ, ಅದ್ಯಾಕೆ ಹಾಗೆ ಮಾತಾಡ್ಬೇಕಿತ್ತು, ಹೀಗೆ ಮಾತಾಡ್ಬೋದಿತ್ತಲ್ವಾ ನಾವು ಕೇಳುದಲ್ಲ, ಅದು ಇರುವುದೇ ಹಾಗೆ, ಕವಿ ಕಲ್ಪಿಸಿದ ಪಾತ್ರವೇ ಹಾಗೆ, ಅಲ್ಲಿ ನಾವು ಕೇಳುದಿಲ್ಲ. ಇದು ನಮ್ಗೆ ಅರೆಬರೆ ಇನ್ನು ಜ್ಞಾನ, ಅದು ನಿಜ ಅಂತ ಅರ್ಧ ಮನಸ್ಸಲ್ಲಿದೆ, ಆದ್ರೆ ಅದನ್ನ ಅದು ಹೇಳಿದ್ದನ್ನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ, ಅದರಿಂದ ಅದನ್ನ ತಪ್ಪು ಅಂತ ಹೇಳಿಬಿಟ್ರೆ ನಾವು ಬಚಾವ್ ಅಂತ. ಅದು ಇದೆ ಮತ್ತು ಇಲ್ಲ ಅನ್ನೋ ಎರಡು ಗೊಂದಲ ಇದ್ದಾಗಲೇ ಆ ಪಾತ್ರದ ಬಗ್ಗೆ ಇದು ಹೀಗ್ ಮಾಡಬೇಕಿತ್ತು ಹಾಗ್ ಮಾಡಬೇಕಿತ್ತು ಅಂತ ಹೇಳುದು. ಆ ಪಾತ್ರವೇ ಇಲ್ಲ ಅಂದ್ರೆ ನಮ್ಗೆ ಯಾವತ್ತೂ ಕೂಡ ಯಾವುದೇ ಪಾತ್ರದ ಬಗ್ಗೆ ಅಸಹನೆ ಮೂಡುವುದಿಲ್ಲ, ನಾವು ಏನ್ ಹೇಳಬೇಕಿದೆಯೋ ಅದನ್ನ ಸ್ಪಷ್ಟವಾಗಿ ಹೇಳ್ತೇವೆ. ಇದು ನಮ್ಗೆ ಗೊತ್ತಿರಬೇಕಾದ ಸಂಗತಿ. ಒಂದು ವ್ಯಾಖ್ಯಾನವೋ ಅಥವಾ ಒಂದು ವಿಮರ್ಶೆಯೋ ಚರ್ಚೆಯೋ ನಮ್ಮ ನಡುವೆ ತೊಡಗ್ಲಿಕ್ಕೆ ಶುರುವಾಗುತ್ತೆ ಅಂದಾಗ, ಅದು ಆ ಪಾತ್ರ ಇದ್ದಾಗಲೇ ಅದರ ಬಗ್ಗೆ ವಿಮರ್ಶೆ ಬರಬೇಕು. ಅದ್ ಇಲ್ಲದೆ ಇದ್ದ ಪಾತ್ರವನ್ನ ನಾವು ಕಲ್ಪಿಸಿಕೊಂಡು ಹೇಳಿದ್ದನ್ನ ಹೀಗ್ ಮಾಡ್ಬೋದಿತ್ತಲ್ವಾ ಹಾಗ್ ಮಾಡ್ಬೋದಿತ್ತಲ್ವಾ, ಅದು ಕವಿಯೇ ಇಷ್ಟ, ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಆದ್ರೆ ಇಲ್ಲಿ ಹಾಗೆ ಹೇಳದೆ ಅದನ್ನ ಆಕ್ಷೇಪಿಸುವುದರ ಉದ್ದೇಶವೇ, ಒಂದು ಘಟನೆಯನ್ನ ಒಂದು ಘಟನೆಯ ಜೊತೆಗೆ ಜೋಡಿಸುವಾಗ ಅಸಹಜತೆ ಕಂಡ್ರೆ ಅಥವಾ ಕಾಲದ ಲೆಕ್ಕಾಚಾರ ಸಿಗದೇ ಇದ್ದಾಗ ಅದನ್ನ ಇದೆ ಅನ್ನುವ ಆ ಅರೆಬರೆಯಾದ ಪ್ರಜ್ಞೆಯಲ್ಲಿಯೇ ಆ ಪ್ರಶ್ನೆ ಬರುವುದು ಸಾಧ್ಯ ಅಂತ. ಸರಿ, ಇಂದ್ರಪ್ರಸ್ಥಕ್ಕೆ ಹೋದ ಕೃಷ್ಣ. ಆಮೇಲೆ ವಸನ್ನಚಸ್ತತ್ರ ಬಹೂಂಶ್ಚ ಮಾಸಾನ್ ಸಫಲ್ಗುನೋ ಯಾತ್ ಮೃಗಯಾಂ ಕದಾಚಿತ್ ಹತ್ವಾ ಮೃಗಾನ್ ಯಮುನಾ ತೀರ ಸಂಸ್ಥಃ ಸೋನ್ಯಾಂ ಕಾಳಿಂದೀಂ ದದೃಶೇ ತತ್ವಸಾರಂ. ಇನ್ನೊಂದು ಪ್ರಸಂಗ ನಡೆಯುತ್ತೆ. ಇಂದ್ರಪ್ರಸ್ಥಕ್ಕೆ ಕೃಷ್ಣ ಹೋದಾಗ ಬಹಳ ಕಾಲ ಅಲ್ಲೇ ಇದ್ದ. ಬಹೂಂಶ್ಚ ಮಾಸಾನ್ ವಸನ್, ಅಜಃ ಹುಟ್ಟದ ಕೃಷ್ಣ ಆ ಇಂದ್ರಪ್ರಸ್ಥದಲ್ಲಿ. ತತ್ರ ಮಾಸಾನ್ ಬಹೂಂಶ್ಚ ಸಫಲ್ಗುಣ, ಅರ್ಜುನನ ಜೊತೆಗೆ ಅವನಿಗೆ ಸ್ವಲ್ಪ ಹೆಚ್ಚು ಒಡನಾಟ. ಹಾಗೆ ಒಂದು ಸರ್ತಿ ಕದಾಚಿತ್ ಸಫಲ್ಗುಣ ಮೃಗಯಾಂ ಅಗಾಚ್ ಅಯಾತ್, ಅಯಾತ್ ಅಂದ್ರೆ ಹೋದನು, ಮೃಗಯ ಅಂತಂದ್ರೆ ಬೇಟೆ ಅಂತ ಅರ್ಥ. ಮೃಗಯಾಂ ಅಗಾತ್, ನನ್ನ ಹಿಂದಿನ ಒಂದು ಪದ್ಯದಲ್ಲಿ ಅತಂದ್ರಹ ಅನ್ನುವ ಶಬ್ದಕ್ಕೆ ಅರ್ಥ ಹೇಳಿಲ್ಲ. ಅತಂದ್ರಹ ಅಂತ ತಂದ್ರ ಅಂದ್ರೆ ನಿದ್ದೆ ಅಥವಾ ಮಂಪರು, ಎಚ್ಚರ ತಪ್ಪುವುದು ಅಂತ ಅರ್ಥ. ಅಕ್ರೂರ ಅತಂದ್ರಹ, ಯಾವುದೇ ಔದಾಸೀನ್ಯ ಮಾಡದೆ ಅಥವಾ ದಡ್ಡತನ ಇಟ್ಟುಕೊಳ್ಳದೆ ಎಚ್ಚರ ತಪ್ಪಿ ಯಾವತ್ತೂ ಕೆಲಸವನ್ನ ಮಾಡಲಿಲ್ಲ. ಯಜ್ಞಕರ್ಮದಲ್ಲಿ ತುಂಬಾ ಎಚ್ಚರ ಇರಬೇಕು, ಯಾಕೆಂದ್ರೆ ಅದು ಪ್ರತಿಯೊಂದು ಅಂಶವೂ ಕೂಡ ಅಲ್ಲಿ ಫಲ ಕೊಡುವಾಗ ಗಣನೆಗೆ ಬರುತ್ತೆ. ಅಂಗಗಳು ಯಾವುದೋ ಒಂದು ಅಂಗದಲ್ಲಿ ಲೋಪ ಉಂಟಾದಾಗ ಅದರ ಫಲದಲ್ಲಿ ಖಂಡಿತ ಅದರ ಒಂದೋ ಕೆಟ್ಟ ಪರಿಣಾಮ ಅಥವಾ ಪರಿಣಾಮ ಸಿಗಬೇಕಾದದ್ದು ಕಮ್ಮಿ ಆಗುವುದು, ಇದು ಇದ್ದೇ ಇರುತ್ತೆ. ಆದ್ರಿಂದ ನಾವು ಜಪಿಸುವಾಗಲೂ ಏನೇ ಮಾಡ್ತೇವೆ ಅಂತಂದಾಗಲೂ ಎಷ್ಟು ಅದರಲ್ಲಿ ನಮ್ಮ ಎಚ್ಚರಿಕೆಯನ್ನು ಇಟ್ಟುಕೊಂಡು ನಮ್ಮ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನಮ್ಮ ಮಿತಿಯನ್ನು ಮೀರದ ಯೋಚನೆ ಮಾಡಬೇಕಾದದ್ದೆಲ್ಲ ಸೇರಿ ಅತಂದ್ರಹ ಅನ್ನುವ ರೀತಿಯಲ್ಲಿ ಆ ಮಾತು ಬಂದಿತ್ತು. ಅಲ್ಲಿಂದ ನೇರವಾಗಿ ಇಂದ್ರಪ್ರಸ್ಥದಲ್ಲಿ ಇದ್ದ ಕಥೆಯನ್ನ ಹೇಳುತ್ತಾ ಅರ್ಜುನನ ಜೊತೆಗೆ ಬೇಟೆಗೆ ಅಂತ ಕೃಷ್ಣ ಹೋಗಿದ್ದ. ಅಲ್ಲಿ ಬೇಟೆ ಆಡ್ತಾ ಬಂದಾಗ ಯಮುನಾ ತೀರ ಸಂಸ್ಥಂ, ಯಮುನೆಯ ತೀರಕ್ಕೆ ಬಂದಾಗ ಅಲ್ಲಿ ಒಬ್ಬಳು ಕಾಳಿಂದಿ ಅನ್ನುವಳನ್ನು ಒಬ್ಬಳನ್ನು ನೋಡ್ತಾನೆ. ಕಾಳಿಂದೀಂ ಅನ್ಯಾಮ್ ಅಂತ ಅನ್ನೋ ಶಬ್ದ ಬಳಸಿದ್ದಾರೆ. ಯಾಕೆ ಅಂದ್ರೆ ಕಾಳಿಂದಿ ಮತ್ತು ಯಮುನಾ ಅನ್ನೋದನ್ನ ನಾವು ಸಮಾನಾರ್ಥಕವಾದ ಪದವಾಗಿ ಸಾಮಾನ್ಯ ಲೋಕದಲ್ಲಿ ಬಳಕೆಯಲ್ಲಿ ನೋಡ್ತೇವೆ, ಮತ್ತೆ ಹಾಗೇನೆ ಅವಳನ್ನ ಕಾಳಿ ಅಂತಾನು ಕರೆಯುವುದಿದೆ. ಆದ್ರೆ ಇಲ್ಲಿ ಅನ್ಯಾಂ ಕಾಳಿಂದೀಂ, ಯಮುನಾ ಅನ್ನುವಳು ಯಮನ ತಂಗಿಯಾಗಿ ಒಬ್ಳು,
ಇಲ್ಲಿ ಹೇಳಿದ ಕಾಳಿಂದಿ ಅನ್ನೋದು ಕಾಳಿಂದಿ ಅಂತ ಒಂದು ಪೂರ್ವದಲ್ಲೊಂದು ನದಿ ಯಮುನೆಗೆ ಬಂದು ಸೇರುತ್ತೆ. ಅದರ ಅಭಿಮಾನಿ ದೇವತೆ ಒಬ್ಳು ಬೇರೆ ಇದ್ದಾಳೆ. ಅವಳು ಯಾರು ಅಂತಂದ್ರೆ ಆ ಕಾಳಿಂದಿ ಈ ಷಣ್ಮಹಿಷಿಯರಲ್ಲಿ ಒಬ್ಬಳಾಗಿ ಬರುವವಳು. ಅವಳು ನದಿಯಾಗಿ ಹರಿದವಳು, ಮುಂದೆ ಯಮುನೆಯನ್ನು ಸೇರಿಕೊಳ್ಳುವವಳು, ಯಮುನೆಯ ಹೆಸರಿನಿಂದಲೇ ಗುರುತಿಸಲ್ಪಡುವವಳು. ಆದ್ರೆ ಯಮುನೆಗಿಂತ ಬೇರೆ, ಯಮುನೆಯಲ್ಲದ ಅಂದ್ರೆ ಯಮುನಾ ನದಿಯ ಅಭಿಮಾನಿನಿ ಅಲ್ಲದ, ಕಾಳಿಂದಿಯಿಂದ ಮತ್ತೆ ಸೇರುವ ನದಿಯ ಅಭಿಮಾನಿನಿಯಾದ ಷಣ್ಮಹಿಷಿಯರಲ್ಲಿ ಒಬ್ಬಳಾದ ಕಾಳಿಂದಿಯನ್ನ ಅಲ್ಲಿ ನೋಡ್ತಾನೆ. ಯಾರು? ಅರ್ಜುನ ನೋಡುವಂಥದ್ದು. ಅದು ಮಹಾಭಾರತದ ಕಥೆಯಲ್ಲಿ ಬರುವಾಗ, ಹರಿವಂಶದಲ್ಲಿ ಈ ಮಾತು ಬರುವಾಗ, ಅವನು ಬೇಟೆಗೆ ಅಂತ ಹೋದಾಗ ಕೃಷ್ಣನ್ ಜೊತೆಗೆ ಇರ್ತಾನೆ, ಕೃಷ್ಣ ಇನ್ನೊಂದು ಬದಿಯಲ್ಲಿ ಇರ್ತಾನೆ. ಇವಳನ್ನ ನೋಡ್ತಾನೆ, ನೋಡಿದ ಮೇಲೆ ನೀನ್ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾನೆ, ನಾನು ಕೃಷ್ಣನನ್ನ ಕುರಿತು ತಪಸ್ ಮಾಡ್ತಾ ಇರುವ ಕಾಳಿಂದಿ ಅಂತ. ಅಂತ ಹೌದಾ, ಹಾಗಾದ್ರೆ ಕೃಷ್ಣ ಇಲ್ಲೇ ಇದ್ದಾನೆ, ಇಲ್ಲೇ ಇರು ಅಂತ ಹೇಳಿ ಹೋಗಿ ಕೃಷ್ಣನಿಗೆ ಆ ವಿಷಯ ಮುಟ್ಟಿಸಿ ಅವನನ್ನ ಕರ್ಕೊಂಡು ಬಂದು ಆ ಪ್ರಸಂಗವನ್ನ ಮಾತಾಡ್ತಾರೆ ಅನ್ನೋದು ಇಷ್ಟು ಬಂದ ಪ್ರಸಂಗ ಹಿಂದೆ. ಅದನ್ನ ಇಷ್ಟು ಸಂಗ್ರಹ ಮಾಡಿ ಇಲ್ಲಿ ಹೇಳ್ತಾ ಅವಳು ಯಾರು ಏನು ಇತ್ಯಾದಿಗಳನ್ನ ಹೇಳ್ತಾ ಸಾ ಸೂರ್ಯಪುತ್ರಿ ಯಮುನಾನುಜಾತ ತಪಶ್ಚರಂತಿ ಕೃಷ್ಣ ಪತ್ನೀತ್ವ ಕಾಮ ಪೃಷ್ಟಾರ್ಜುನೇನಾಹ ಸಮಸ್ತಮೇತತ್ ಪತ್ನೀಂ ಚ ತಾಂಚ ಗೃಹೇ ವಾಸುದೇವಃ. ನಾನು ಸೂರ್ಯಪುತ್ರಿ, ಸಾ ಸೂರ್ಯಪುತ್ರಿ ಯಮುನಾ ಅನುಜಾತ, ಯಮುನೆಯನ್ನ ಅನುಸರಿಸಿ ಹುಟ್ಟಿದವಳು ಅಂದ್ರೆ ಯಮುನೆಯ ತಂಗಿ ಅಂತ ಅರ್ಥ. ಕೃಷ್ಣನ ಪತ್ನೀತ್ವ ಕಾಮ, ಕೃಷ್ಣನ ಹೆಂಡತಿ ಆಗಬೇಕು ಅಂತ ಬಯಸಿ ತಪಶ್ಚರಂತಿ, ಚರಂತಿ ಅಂದ್ರೆ ತಪಸ್ಸನ್ನ ಮಾಡುತ್ತಾ ಇದ್ದವಳು. ಇದು ಚರತಿ ಚರತಃ ಚರಂತಿ ಅಂತಲ್ಲ, ಚರಂತಿ ಅನ್ನೋದು ಶತ್ರು ಪ್ರತ್ಯಯದ ಸ್ತ್ರೀಲಿಂಗದ ರೂಪ. ತಪಶ್ಚರಂತಿ ಕೃಷ್ಣ ಪತ್ನಿತ್ವ ಕಾಮ. ಅರ್ಜುನೇನ ಸಾಪೃಷ್ಟ, ಅರ್ಜುನ ಆಕೆ ಹತ್ರ ಕೇಳ್ತಾನೆ, ಯಾರು ನೀನು, ಎಲ್ಲಿಂದ ಬಂದೆ, ಏನಿದ್ರ ತಪಸ್ಸಿನ ಉದ್ದೇಶ ಅಂತೆಲ್ಲ. ಆಗ ಆಹ ಸಮಸ್ತ ಮೇತತ್ ತನ್ನ ಈ ನಾನು ಸೂರ್ಯನವಗಳು ಇತ್ಯಾದಿಗಳನ್ನೆಲ್ಲ ಹೇಳ್ತಾಳೆ. ಪತ್ನೀಂಚ ತಾಂ ಜಗೃಹೇ ವಾಸುದೇವ. ಆನಂತರ ವಾಸುದೇವ ಅಲ್ಲಿಗೆ ಬಂದು ಕೃಷ್ಣ ಅರ್ಜುನ ಕರ್ಕೊಂಡು ಬಂದಾಗ ಅವಳು ಹೆಂಡತಿಯನ್ನಾಗಿ ಕಾಳಿಂದಿಯನ್ನ ವಿವಾಹವಾಗ್ತಾನೆ, ಸ್ವೀಕರಿಸ್ತಾನೆ ಅಂತ ಬಂದ ಸಂಗತಿ. ಹೇಳಬೇಕಿದ್ದ ಮುಖ್ಯ ಒಂದಂಶ, ಯಮುನೆಗಿಂತ ಬೇರೆ, ಯಮುನೆಯ ಜೊತೆಗೆ ಹರಿಯುವವಳಷ್ಟೇ ಹೊರತು ಯಮುನೆ ಕಾಳಿಂದಿ ಮತ್ತು ಯಮುನಾ ಒಂದೇ ನದಿಯ ಎರಡು ಹೆಸರಲ್ಲ ಅನ್ನೋದು ನಮಗೆ ಇಲ್ಲಿ ನೆನಪಿರಬೇಕಾದ ಅಂಶ. ವಾಸುದೇವ ಅವಳನ್ನ ಸ್ವೀಕರಿಸಿದ. ಈ ಕಥೆ ಭಾಗವತದಲ್ಲಿ ಅಹಂ ದೇವಸ್ಯ ಸಹಿತ ಸವಿತುರ್ ಪ್ರತಿವಿಚ್ಛತಿ ವಿಷ್ಣುಂ ವರೇಣ್ಯಂ ವರದಂ ತಪಃ ಪರಮಸ್ಥಿತ. ನಾನು ದೇವನಾದ ಸವಿತೃ ದೇವತೆ ಮಗಳಾಗಿ ಗಂಡನನ್ನ ವಿಷ್ಣುವಾಗಿ ಪಡಿಬೇಕು ಅಂತ, ವಿಷ್ಣುವನ್ನೇ ಗಂಡನನ್ನಾಗಿ ಪಡೆಯಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಕಾಳಿಂದಿ ಅಂತ ನನ್ನ ಹೆಸರು, ಯಮುನೆಯ ದಡದಲ್ಲಿ ವಾಸವಾಗಿದ್ದೆ. ನನಗೆ ನೋಡ್ಬೇಕಾದ ಸಂಗತಿ ಕೃಷ್ಣ ಅನ್ನುವ ಮಾತನ್ನ, ಯಾವದ ಅಚ್ಯುತ ದರ್ಶನಂ, ನನಗೆ ದರ್ಶನ ನಿನ್ಗೆ ತಪಸ್ ಮಾಡು, ಅಚ್ಯುತ ಸಿಗುವ ತನಕವೂ ಕೂಡ ನೀನು ತಪಸ್ಸನ್ನು ನಡೆಸು ಅಂತ ನಮ್ಮ ತಂದೆ ಹೇಳಿದ ಆದೇಶದಂತೆ ಕಾಯ್ತಾ ಇದ್ದೇನೆ ಅಂತ ಇಷ್ಟು ಹೇಳಿದ ಮಾತು ಬಂದಿದೆ. ತಥೋ ಗತ್ವಾ ನಗ್ನಚಿತೋ ಗೃಹಂಚ ಸ್ವಯಂಬರೇ ಸಪ್ತ ವೃಷಾನ್ನ ಗೃಹ್ಣಾತ್ ಸರ್ವೈರಗ್ರಾಹ್ಯಾನ ಸುರಾನ್ನ ವರೇಣ ಶಿವಶ್ಚಯೈರ್ ನಿರ್ಜಿತ ಭೂಮಿಪಾಲ. ನಗ್ನಚಿತ್ ಅಂತ ಒಬ್ಬ ರಾಜ, ಇದು ಈ ಕಾಳಿಂದಿಯ ಮದುವೆಯ ವಿವರದ ನಂತರ ಬರುವ ಪ್ರಸಂಗ. ಹಿಂದೆ ಇದನ್ನ ಸೂಕ್ಷ್ಮವಾಗಿ ಒಂದ್ ಕಡೆ ಹೇಳಿದ್ರು, ಈಗ ಮತ್ತೆ ಅದನ್ನ ನೆನಪಿಸ್ತಾ ಇದ್ದಾರೆ. ಒಂದು ಸ್ವಯಂವರ ಇತ್ತು, ಆ ಸ್ವಯಂವರದಲ್ಲಿ ತಾನೇ ಬಯಸಿದ ಹುಡುಗನನ್ನ ಗೆದ್ದ
ಹಂತದಲ್ಲಿ ಪಡೆಯುವಂಥದ್ದು. ಕೃಷ್ಣ ಅಲ್ಲಿಗೆ ಹೋಗಿದ್ದ ಸ್ವಯಂವರಕ್ಕೆ, ಹೋಗಿ ಗೂಳಿಗಳ ರೂಪದಲ್ಲಿದ್ದ ಏಳು ಗೂಳಿಗಳಿದ್ವು ಅಲ್ಲಿ, ಸಪ್ತ ವೃಷಾನ್ ಅಗ್ರಹ್ಣಾತ್, ಏಳು ಗೂಳಿಗಳನ್ನ ಅಸುರರನ್ನೇ ಎದುರಿಸಿದ. ಎಲ್ಲರಾದರೂ ಕೂಡ ಆ ಗೂಳಿಯ ದಾಳಿಗೆ ನಜ್ಜುಗುಜ್ಜಾಗಿದ್ರು. ಸರ್ವೈಹಿ ಅಗ್ರಾಹ್ಯಾನ್ ಅಸುರಾನ್, ಯಾವ ರೀತಿಯ ರಾಜರು ಎಷ್ಟು ತೋಳಿನ ಬಲದಿಂದ ಮೀರಿದವರಾಗಿದ್ರೂ ಕೂಡ ಶಿವಸ್ಯ ವರೇಣ, ಏಳು ಆ ಎತ್ತುಗಳು ಕೂಡ ಅಸುರರೇ ಆಗಿ ರುದ್ರದೇವರ ವರಬಲದಿಂದ ಮತ್ತರಾಗಿ ಇಲ್ಲಿ ಇದ್ರು. ಏರ್ ನಿರ್ಜಿತ ಭೂಮಿಪಾಲ, ಅಂತಹ ಭೂಮಿಪಾಲದನ್ನ ಸೋಲಿಸಿದ ಆ ಗೂಳಿಗಳನ್ನ ಕೃಷ್ಣ ಅಗ್ರಹ್ಣಾತ್ ಹಿಡಿದೆತ್ತಿದ. ಯಾವ ರಾಜರೆಲ್ಲ ತಮ್ಮ ತೋಳಿನ ಬಲವನ್ನು ನಂಬಿಕೊಂಡು ಅದರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಕೈ ಸೋತು ಆಗುವುದಿಲ್ಲ ಅಂತ ದೂರವಾದ್ರು, ಅಂತಹ ಸಂದರ್ಭದಲ್ಲಿ ಕೃಷ್ಣ ಆ ಎಲ್ಲ ಗೂಳಿಗಳನ್ನು ಕೂಡ ಬಡಿದು ಮುಗಿಸಿ ಅಲ್ಲಿ ಸ್ವಯಂವರದಲ್ಲಿ ವಿಶಿಷ್ಟವಾದ ಗೆಲುವನ್ನು ಸಂಪಾದಿಸಿದ. ತಥೋ ನೀಲಾಂತಸ್ಯ ಸುತಾಂಚಲೇಭೇ ಪೂರ್ವಂ ನೀಲಾ ಗೋಪಕನ್ಯಾಪಿ ಆಸೀತ್, ಸಾದೇಹೇ ಸ್ಯಾಹ ಪ್ರಾವಿಶತ್ ಪೂರ್ವಮೇಷಾ ತಾ ಯಸ್ಮಾದೇಕಾ ದ್ವಿವಿಧ ಸಂಪ್ರಜಾತ. ಗಮನ ಇಟ್ಟು ಕೇಳಬೇಕಾದ ಅಂಶ, ನೀಲ ಅಂತ ಆ ನಗ್ನಚಿತ್ ಅನ್ನುವ ರಾಜನ ಮಗಳು, ಅವಳು ಈ ಮೊದಲಿಗೆ ಅಂದ್ರೆ ನೀಲೆಯನ್ನ ಕೃಷ್ಣ ಮದುವೆ ಆದ, ಅವಳು ಮೊದಲಿಗೆ ಪೂರ್ವದಲ್ಲೇ ಒಂದು ಸರ್ತಿ ಮದುವೆ ಆಗಿದ್ಲು ಕೃಷ್ಣನನ್ನ. ಪೂರ್ವಂ ನೀಲಾ ಗೋಪಕನ್ಯಾಪಿ ಆಸಿ, ಪೂರ್ವದಲ್ಲಿ ಮಥುರೆ ನಂದಗೋಕುಲದಲ್ಲೇ ಕುಂಭಕನ ಮಗಳಾಗಿ ಯಶೋದೆಯ ಅಣ್ಣನ ಮಗಳಾಗಿ ಹುಟ್ಟಿದ್ದವಳು, ಕೃಷ್ಣನನ್ನ ಆಗ್ಲೇ ಮದುವೆ ಆಗಿದ್ಲು. ಪೂರ್ವಂ ಲೇಭೆ ನೀಲಾ ಗೋಪಕನ್ಯಾಪಿ ಆಸಿ, ಸಾ ದೇಹೇ ಅಸ್ಯಾಹ ಪ್ರಾವಿಶತ್, ಅವಳೇ ಈ ನೀಲೆಯ ದೇಹದಲ್ಲಿ ಪ್ರವೇಶ ಮಾಡಿ ಬಿಟ್ಟಿದ್ಲು. ಅಂದ್ರೆ ಯಾವಾಗ ನಗ್ನಚಿತ್ನ ಮಗಳು ಹುಟ್ಟಿದ್ಲೋ ಅವಳಲ್ಲಿ ಈ ನೀಲ ಸೇರಿಕೊಂಡು ಬಿಟ್ಟಿದ್ಲು. ಅಂದ್ರೆ ಕುಂಭಕನ ಮಗಳಾದ ನೀಲೆಯೇ ಈಗ ಇದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ರಾಧೆಯ ಕುರಿತಾಗಿ ಏನೆಲ್ಲ ಮಾತು ಬಂದಿದೆ ಅದನ್ನ ಭಾಗವತ ಮತ್ತು ಹರಿವಂಶದಲ್ಲಿ ನಾವು ಗಮನಿಸಿದಾಗ ಆ ನೀಲಾದೇವಿ ಮತ್ತು ರಾಧೆರಡು ಬೇರೆ ಅಲ್ಲ, ಪರಮಾತ್ಮ ಅಂದ್ರೆ ಶ್ರೀಕೃಷ್ಣ ನಂದವ್ರಜದಲ್ಲಿ ಅವಳು ಮದುವೆ ಆಗಿದ್ದು. ಅವಳದೊಂದು ಅಪೇಕ್ಷೆ ಇತ್ತು, ನಾನು ಎಲ್ಲರಿಗಿಂತ ಮೊದಲು ಕೃಷ್ಣನನ್ನ ಮದುವೆ ಆಗ್ಬೇಕು, ಎಲ್ಲರಿಗಿಂತ ಮೊದಲು ಕೃಷ್ಣ ಜೊತೆಗೆ ಬಾಳನ್ನ ಕಳೀಬೇಕು ಅಂತ. ಅದಕ್ಕೋಸ್ಕರ ಹುಟ್ಟಿದವಳು ಉಪನಯನೂ ಆಗಿರ್ಲಿಲ್ಲ ಇನ್ನು. ಉಪನಯನ ಅಂದ್ರೆ ಇದು ಕೃಷ್ಣನ ಲೀಲೆ ಮತ್ತು ಅವಳ ಆಸೆಯನ್ನು ಈಡೇರಿಸ್ಲಿಕ್ಕೋಸ್ಕರ ಹಾಗೆ ಮಾಡಿದ. ಅದು ಈ ಮದುವೆ ಅಂದಾಗ ನಮ್ಗೆ ತಲೆಯಲ್ಲಿ ಬರುವಂತದ್ ಕೇವಲ ಒಂದು ಈಗಿನ ಮದುವೆಯ ದುಸ್ಥಿತಿ ಮಾತ್ರ ಯೋಚನೆ ಬರುತ್ತೆ. ಅಲ್ಲಿ ಅದೊಂದು ಸಮರ್ಪಣೆ, ಅದರಲ್ಲಿ ಸಹಜವಾಗಿ ಭಗವಂತನ ಹತ್ರ ಸಮರ್ಪಣೆ ಅನ್ನೋದು ಬಂದಾಗ ಕಾಮ ಅನ್ನೋದು ಅದು ಬಾಧಕ ಆಗುದಿಲ್ಲ, ಪ್ರೀತಿಗೆ ಭಗವಂತನಲ್ಲಿ ಅರ್ಪಿಸಿಕೊಳ್ಳುವುದಕ್ಕೆ ಬಾಧಕ ಆಗುದಿಲ್ಲ. ಹಾಗೆ ಗೋಪ್ಯ ಕಾಮಾತ್ ಅಂತಾನೆ, ಅಂದ್ರೆ ಪ್ರೀತಿಯ ಹಲವು ವೈವಿಧ್ಯಗಳಲ್ಲಿ ಗೋಪಿಕೆಯರಿಗೆ ಆ ಕಾಮದ ಜೊತೆಗೇನೆ ಭಗವಂತನ ಸರ್ವೋತ್ತಮತ್ವದ ಪ್ರೀ ಎಚ್ಚರ, ಅವನಿಗೆ ತಮ್ಮ ಸಮರ್ಪಣೆ, ಇದು ಸಖ್ಯ ಇದೆ. ಮಗುವಾಗಿ ಭಗವಂತನನ್ನ ಆರಾಧಿಸುವುದಿದೆ, ಇದೆಲ್ಲದರ ಹಾಗೆ ಇದು ಒಂದು ಭಗವಂತನನ್ನ ಒಲಿಸಿಕೊಳ್ಳುವ ದಾರಿಯಾಗಿಯೇ ಅವರು ಅದನ್ನ ಬಳಸಿಕೊಂಡದ್ದು ಹೊರತು ಅದು ಕೇವಲ ಅದು ಒಂದು ಕಡೆಗೆ ಸೀಮಿತ ಆಗಿಲ್ಲ, ದೇಹಕ್ಕೆ ನಿಲ್ಲಲಿಲ್ಲ, ಅದು ಮನಸ್ಸಿಗೂ ಜೀವಕ್ಕೂ ಸೇರಿ ಒಪ್ಪಿಸಿಕೊಂಡದ್ದಾದ್ರಿಂದಾಗಿ ರಾಧೆ ಅತ್ಯಂತ ಚಂದ. ಅದು ಸ್ವತಃ ಷಣ್ಮಹಿಷಿಯರಲ್ಲಿ ಒಬ್ಬಳಾದ ನೀಲೆಯೇ ಮೊದಲು ರಾಧೆಯಾಗಿ ಹುಟ್ಟಿದ್ದವಳು, ಪರಮಾತ್ಮನನ್ನ ಮೊದಲು ಮದುವೆ ಆಗಿದ್ಲು, ಆ ನಂತರ ಅವಳು ಅಲ್ಲಿಂದ
ಮರೆಯಾಗಿ ಅಂದ್ರೆ ಇದ್ಯಾ ಹೇಗ್ ಗೊತ್ತಾಯ್ತು ಅಂತ ಅನ್ನೋದು ಎರಡು ಕಡೆಯಲ್ಲಿ ಒಂದೇ ತರದ ಪ್ರಸಂಗ ಇರುವುದನ್ನು ಗಮನಿಸ್ತೇವೆ. ಹಿಂದೆ ಇದೇ ಕುಂಭಕನ ಮನೆಯಲ್ಲಿ ಇದೇ ರೀತಿಯಾದ ಒಂದು ಪಂದ್ಯವನ್ನ ಹೂಡಿದ್ದಾಗ ಏಳು ಗೂಳಿಗಳನ್ನ ಕೃಷ್ಣ ಮಣಿಸಿ ಕೊಂದು ರಾಧೆಯನ್ನ ಮದುವೆ ಆಗಿರ್ತಾನೆ. ಅವಳು ಮತ್ತೆ ಆ ರೂಪದಿಂದ ಅಲ್ಲಿಂದ ತ್ಯಜಿಸಿ, ಅಂದ್ರೆ ಅವಳಿಗೆ ಮದುವೆ ಆಗ್ಲಿಲ್ಲ ಅಂತ ಕೆಲವರು ಮೂರ್ಖರ ಹಾಗೆ ಏನೇನೋ ಕಥೆಗಳನ್ನು ಹೇಳಿ ಕೊನೆಗೂ ಅವಳು ಹಾಗೆ ಉಳಿದು ಬಿಟ್ಲು. ಮದುವೆ ಆಗದ ಒಂದು ನತದೃಷ್ಟ ಹೆಣ್ಣಿನ ಹಾಗೆ ರಾಧೆಯನ್ನ ಕಲ್ಪಿಸಿ ತಮ್ಮ ಮನಸ್ಸಿನ ಕೆಟ್ಟ ಆಸೆಗಳನ್ನೆಲ್ಲ ಏನೇನೇನೇನೋ ಮಾಡಿ ಚಿತ್ರಗಳಲ್ಲಿ ತೋರಿಸಿ ಅಸಭ್ಯವಾಗಿ ಅಥವಾ ಅಸಹ್ಯವಾಗಿ ವರ್ತಿಸಿ ಅದರ ಪಾತ್ರದ ಸ್ವರೂಪವನ್ನೇ ಹಾಳು ಮಾಡ್ತಾಳೆ ಮಾಡ್ತಾರೆ ನಿರ್ದೇಶಕರು ಅಂತ ಅನ್ನಿಸಿಕೊಂಡು ಅವ್ರು ಅವರಲ್ಲಿ ಒಂದು ನಿರ್ಧಾರವೇ ಇರುವುದಿಲ್ಲ. ನಿರ್ಧಾರ ಇಲ್ಲದ ನಿರ್ದೇಶಕನು ಅವನು ಗೂಳಿಗಳನ್ನ ಅಲ್ಲಿಯೂ ಹೀಗೆ ಮಣಿಸಿ ಅವರನ್ನ ಅವಳನ್ನ ಮದುವೆ ಆಗಿದ್ದ. ಅದು ಹಿಂದೆ ನಿಮ್ಗೆ 13ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ 46 47 ಅಥವಾ ಆಚೀಚಿಯ ಶ್ಲೋಕದಲ್ಲಿ ಅದು ಬಂದಿರಬಹುದು ನಿಮ್ಗೆ. ರಾಧೆ ಅಂತ ಅವಳನ್ನ ಉತ್ತರ ಭಾರತದಲ್ಲಿ ಉಪಾಸನೆ ಮಾಡುದು ಇದೇ ನೀಲೆಯನ್ನು. ಅವಳ ನಂತರ ದೇಹ ತೊರೆದ್ಲು ಅನ್ನುವ ಒಂದು ಸೂಚ್ಯವಾದ ಅಂಶ ಸಿಗುತ್ತೆ. ಅವಳೇ ಮತ್ತೆ ನೀಲೆಯಲ್ಲಿ ಬಂದು ಸೇರ್ಕೊಳ್ತಾಳೆ. ಒಬ್ಬಳೇ ಎರಡು ರೂಪದಲ್ಲಿ ಹುಟ್ಟಿದ್ದು ಯಸ್ಮಾದೇಕ ದ್ವಿವಿಧ ಸಂಪ್ರಜಾತ ಪೂರ್ವಂ ಏಷ ಅಸ್ಯಾಹ ದೇಹೇ ಪ್ರಾವಿಶತ್. ಪೂರ್ವದ ಆ ರಾಧಾ ಶರೀರ ಅದು ನೀಲೆಯಲ್ಲಿ ಏಕವಾಯಿತು. ಹೇಗೆ ವಿದುರ ತನ್ನ ರೂಪವನ್ನ ಮುಕ್ತಾಯಗೊಳಿಸುವಾಗ ಆ ರೂಪವನ್ನ ಯುಧಿಷ್ಠಿರ ವಿದುರ ಹೋಗ್ಬೇಡ ಅಂತ ತಡೀಲಿಕ್ಕೆ ಕಾಡಿಗೆ ಬಂದಾಗ ಅವನನ್ನು ಎದುರಾಗಿ ನಿಂತು ಬಿಡ್ತಾನೆ. ನಿಂತು ಬಿಟ್ಟು ಇಬ್ಬರ ಕಣ್ಣು ಕಣ್ಣು ಮೇಳೈಸುತ್ತೆ, ಮನಸ್ಸು ಮನಸ್ಸು ಮೇಳೈಸುತ್ತೆ. ವಿದುರ ತನ್ನ ಅವಸಾನವನ್ನ ಯೋಗದ ಬಲದಿಂದ ದೇಹವನ್ನ ತೊರೆದು ವಿದುರನಲ್ಲಿ ಸೇರಿಕೊಂಡು ಬಿಡ್ತಾನೆ ಅಂತ. ಅದು ಎರಡು ಯಮಧರ್ಮನದ್ದೇ ರೂಪ, ಆದ್ರಿಂದಾಗಿ ವಿದುರ ಯಮನಲ್ಲಿ ಸೇರಿಕೊಳ್ತಾನೆ ಅನ್ನೋದನ್ನ ಅಲ್ಲಿ ಹೇಳುವ ಹಾಗೆ ಇಲ್ಲೂ ಕೂಡ ನೀಲೆಯ ಒಳಗೆ ರಾಧೆ ಪ್ರವೇಶ ಮಾಡ್ತಾಳೆ. ಒಬ್ಬಳೆ, ಅವಳ ಹೆಸರು ನೀಲ ಅಂತ ಆತ್ಮಭೇದ ಇಲ್ಲ, ಅಲ್ಲಿ ಕೇವಲ ದೇಹ ಭೇದ ಇತ್ತು. ಕೊನೆಗೆ ದೇಹ ಭೇದವೂ ಹೋಗಿ ಇಲ್ಲಿಯ ಸೂಕ್ಷ್ಮ ಅಂಶ ಗಮನಿಸಿದ್ರೆ ಪ್ರಾಣ ತೊರೆದ್ಲು ಅಂತ ಅನ್ನೋದ್ರ ತಾತ್ಪರ್ಯ ಏನು ಅಂತಂದ್ರೆ ಈ ಶರೀರದಿಂದ ಬೇರೆ ಆದಷ್ಟೇ ಬಿಟ್ರೆ ಆ ಶರೀರವೂ ಕೂಡ ಮೊದಲು ಎರಡು ಬೇರೆ 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 ದೇಹ ಇತ್ತು. ನಗ್ನ ಚಿನ್ನಾಮ ಕೌಸಲ್ಯ ಆಸೀತ್ ರಾಜಾತಿ ಧಾರ್ಮಿಕ ಸತಸ್ಯ ತತ್ಯಾಭವತ್ ಕನ್ಯಾ ರಾಜನ್ ನೀಲೇತಿ ಚಾಹ್ವಯ. ಅವಳನ್ನ ನಾಗ್ನಚಿತಿ ಅಂತ ಕರೀತಾರೆ. ಅವಳನ್ನ ಸತ್ಯ ಅನ್ನುವ ಶಬ್ದದಿಂದಲೂ ಕರೀತಾರೆ. ಅಂದ್ರೆ ಅವಳು ರಾಧಾ ಸತ್ಯ, ಸತ್ಯಭಾಮೆಗೆ ಸತ್ಯ ಅಂತ ಒಂದು ಹೆಸರಿದೆ, ಅದು ಬೇರೆ ಪ್ರಶ್ನೆ. ಇಲ್ಲಿ ಹೇಳ್ತಾ ಇರೋದು ಅವಳನ್ನ ಸತ್ಯ ಅಂತಾನೆ ಕರೆಯುವಂತದ್ದು ವಿಷ್ಣು ಧರ್ಮ ಪರ್ವದಲ್ಲಿ ಬರುವಂತದ್ದು, ವಿಷ್ಣು ಪರ್ವದಲ್ಲಿ ಹರಿವಂಶದಲ್ಲಿ ಬರುವಂತದ್ದು. ಹಾಗಾಗಿ ಕೋಸಲ ದೇಶದ ರಾಜನಾದ ನಗ್ನಚಿತ್ ಇಲ್ಲಿ ನೀಲಾ ಅನ್ನುವ ಹೆಸರಿನಿಂದ ಬಂದವಳು, ಕುಂಭಕನ ಮಗಳಾಗಿ ಬಂದವಳು ರಾಧಾ ಅಂತ. ಇಬ್ರು ನೀಲಾ ಅನ್ನುವ ರೂಪದ್ದೇ ಎರಡು ಭಾಗ. ಅವಳು ದೇಹದಿಂದಲೂ ಕೂಡ ಒಂದಾದಳು, ಆ ದೇಹವನ್ನು ಹೋಗಿ ಸೇರ್ತಾಳೆ ಅನ್ನುವ ಮಾತಿದೆ. ಹಾಗಾಗಿ ರಾಧೆಯ ಬಗ್ಗೆ ನಮ್ಗೆ ಇಷ್ಟು ಮಾಹಿತಿ ಸಿಗುತ್ತೆ. ಇದಕ್ಕಿಂತ ಆಚೆಗೆ ಮತ್ತೆ ನಮ್ಗೆ ಹೆಚ್ಚು ಏನು ಗೊತ್ತಾಗುದಿಲ್ಲ. ಇಷ್ಟು ಅಂಶವನ್ನು ನಾವು ಅರ್ಥ ಮಾಡಿಕೊಂಡ್ರೆ ರಾಧಾ ರಮಣ ಅನ್ನುವ ಭಗವಂತನಿಗೆ ಕೃಷ್ಣನಿಗೆ ಹೇಳುವ ಹೆಸರು ಅದು ಅರ್ಥಪೂರ್ಣವೇ. ಅಲ್ಲಿ ಅವಳಿಗೆ ಮದುವೆ ಆಗಿಲ್ಲ ಅಥವಾ ಅವಳು ದೊಡ್ಡವಳಾಗಿದ್ಲು, ಏನೇನೋ ಅಸಂಬದ್ಧಗಳನ್ನೆಲ್ಲ ಕಲ್ಪಿಸಿ ಒಂದು ರೀತಿ ವಿಚಿತ್ರವಾದ ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾ ಹೋಗ್ತಾರೆ. ಮಹಾಭಾರತದಲ್ಲಿ ಒಂದು ಅಂಶವನ್ನ ಗಮನಿಸಬೇಕಾದದ್ದು ಏನು ಅಂದ್ರೆ ತುಂಬಾ ಸಂಕೀರ್ಣವಾದ ಕಥೆಗಳನ್ನ ನಾವು ನೋಡ್ತೇವೆ. ಅದು ನಾವು ಹಿಂದೆ ಮುಂದೆ ನೋಡದೆ ನಮ್ಗೆ ಗೊತ್ತಿದೆ ಸಂಸ್ಕೃತ ಅಥವಾ ಅನುವಾದಗಳನ್ನ ನೋಡ್ಕೊಂಡ್ಬಿಟ್ಟಿದ್ದೇನೆ ನಂಗೆಲ್ಲ ಗೊತ್ತಾಗುತ್ತೆ ಅಂತ ನಮ್ಗೆ ತಲೆಯಲ್ಲಿ ಮೊದ್ಲೇ ತುಂಬಿಕೊಂಡ್ಬಿಟ್ಟಿದ್ರೆ ಇಂಥ ಅನರ್ಥಗಳ ದೊಡ್ಡ ಪರಿವಾರ ನಮ್ಮ ತಲೆಯೊಳಗೆ ಗೂಡು ಕಟ್ಕೊಳ್ಳುತ್ತೆ. ಇದರಿಂದ ತಲೆ ಗೊಬ್ಬರದ ಗೂಡಾಗುತ್ತೆ ಹೊರತು ಜ್ಞಾನದ ನಾಡಾಗುವುದು ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ರಾಧಾರಮಣ ನೆನೆಸಿದಂತಹ ಕೃಷ್ಣನಲ್ಲಿ ನಮ್ಮ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯಗೊಳಿಸ್ತಾ, ಪೂರ್ವದಲ್ಲಿ ವ್ರಜದಲ್ಲಿ ಓಡಾಡಿಕೊಂಡಿದ್ದವಳು ಮುಂದೆ
ರಾಜನ ಮಗಳಾಗಿ ನಗ್ನಚಿತ್ತ ಮನೆಯಲ್ಲಿದ್ದವಳು ಕೃಷ್ಣನ ಅರಮನೆಯನ್ನ ಸೇರ್ತಾಳೆ. ಹೀಗೆ ಸೇರಿ ರಾಜನಿಗೆ ಯಾವತ್ತೂ ಯಾವ ಅನ್ಯಾಯವೂ ಆಗಿಲ್ಲ, ಯಾವತ್ತು ಕೃಷ್ಣ ಅವಳನ್ನ ಬಿಟ್ಟುಕೊಟ್ಟಿಲ್ಲ. ಕೃಷ್ಣನಿಗೂ ರಾಜನಿಗೂ ಬೇರೆ ಆಗುವ ಪ್ರಸಂಗವೇ ಇಲ್ಲ. ಮತ್ತು ಅವರಿಬ್ಬರ ಅನ್ಯೋನ್ಯವಾದ ಬಾಂಧವ್ಯ ಅನ್ನೋದನ್ನು ಚಿಂತಿಸಿದ್ರೆ ಮಾತ್ರ ನಮ್ಮ ಬದುಕಿನಲ್ಲಿ ಅನ್ಯೋನ್ಯ ಭಾವ ಉಳಿಯತ್ತೆ ಹೊರತು, ನಾವು ಹಾಗೆಲ್ಲ ತಪ್ಪು ಚಿಂತನೆ ಮಾಡಿಯೇ ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿಯೂ ಅನರ್ಥವನ್ನ ತಂದುಕೊಳ್ಳುತ್ತೇವೆ. ಅದರಿಂದಾಗಿ ಈ ಅಂಶದಲ್ಲಿ ಎಚ್ಚರ ಇರಬೇಕು ಅನ್ನುವ ಅಂಶವನ್ನು ಇವತ್ತು ನಾವು ಗಮನಿಸಿ ಮತ್ತೆ ಮುಂದಿನ ತರಗತಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಸಂಗತಿಗಳು ಏನಾದರೂ ಬಂದ್ರೆ ಅದನ್ನ ಮತ್ತೆ ನೋಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು. ಕಾಡು ಹೋಗ್ಬೇಕು ಅಂದ್ರೆ ವಿದುರನಲ್ಲಿ ಧರ್ಮರಾಯ ಸೇರ್ಕೊಳ್ತಾನೋ ಧರ್ಮರಾಯನಲ್ಲಿ ವಿದುರ ಸೇರ್ಕೊಳ್ತಾನೋ ನಂಗೆ ಗೊತ್ತಾಗ್ಲಿಲ್ಲ. ಧರ್ಮರಾಯನಲ್ಲಿ ವಿದುರ ಸೇರ್ಕೊಳ್ತಾನೆ, ಯಾಕಂದ್ರೆ ಧರ್ಮರಾಯ ಆಮೇಲೆ ಹೋಗುದು. ಸರಿ, ನಮಸ್ಕಾರ ಆಚಾರ್ಯ.